Hello everyone and welcome to Physics Pep Talk. ಈ ವಿಡಿಯೋದಲ್ಲಿ ಇಂಟಿಗ್ರಲ್ಸ್ ಅಲ್ಲಿ ಕೊಟ್ಟಿರುವಂತಹ ಎಕ್ಸರ್ಸೈಸ್ 7.1 ಅಲ್ಲಿ ಇರುವಂತಹ ಪ್ರಾಬ್ಲಮ್ ನಂಬರ್ 17 to 22 ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಪ್ರಾಬ್ಲಮ್ ಅನ್ನು ನಾನು ಡಿಸ್ಪ್ಲೇ ಮಾಡಿದಾಗ ನೀವೇನು ಮಾಡಬೇಕು ಅಂದರೆ, ವಿಡಿಯೋನ ಪಾಸ್ ಮಾಡಿ ಪೆನ್ ಅಂಡ್ ಪೇಪರ್ ತಗೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನು ಫೈಂಡ್ ಔಟ್ ಮಾಡೋಕ್ಕೆ ಟ್ರೈ ಮಾಡಿ. ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ವಿಡಿಯೋನ ನೋಡಿ, ಇವಾಗ ನಿಮಗೆ ಸೊಲ್ಯೂಷನ್ ಬಂತು ಅಂತ ಹೇಳಿದ್ರೆ ಅದನ್ನು ಹೇಗೆ ಮಾಡಿದ್ದೀರಾ ಅಂತ ವೆರಿಫೈ ಮಾಡ್ಕೊಳ್ಳೋಕ್ಕೆ ನೀವು ಸ್ಟೆಪ್ ಬೈ ಸ್ಟೆಪ್ಪು ನಾನು ಏನು ಮಾಡ್ತೀನೋ ಅದನ್ನು ನೋಡ್ಕೊತಾ ಬನ್ನಿ. ನಿಮಗೆ ಎಲ್ಲಿ ತಪ್ಪು ಮಾಡ್ತಾ ಇದ್ದೀರಾ ಮತ್ತು ಎಲ್ಲಿ ಕರೆಕ್ಟ್ ಮಾಡ್ಕೊಬೇಕು ಅನ್ನೋದು ಗೊತ್ತಾಗುತ್ತೆ. ಈ ಥರ ಇಂಟಿಗ್ರೇಷನನ್ನು ನೀವೇನಾದ್ರು ಕಲಿತ್ರೆ ಬೇಗ ಕಲಿತೀರಾ, ಇಲ್ಲ ಅಂತ ಹೇಳಿದ್ರೆ ಇಂಟಿಗ್ರೇಷನ್ನು ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ವಿತೌಟ್ ವೇಸ್ಟಿಂಗ್ ಟೈಮ್ ಇವಾಗ 17 ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. Find integral of 2x square minus 3 sin x plus 5 root x with respect to x ಕಂಡಿಡೀರಿ ಅಂತ ಅವರು ಕೊಟ್ಟಿದ್ದಾರೆ. ಇವಾಗ ಏನು ಬರ್ಕೊಳ್ಳೋಣ, ಕೊಟ್ಟಿರೋದನ್ನ ಬರ್ಕೊಳ್ಳೋಣ. ದಟ್ ಈಸ್ ಇಂಟಿಗ್ರಲ್ ಆಫ್ 2x square minus 3 sin x plus 5 root x dx ನಾವು ಕಂಡಿಡಬೇಕು. ಇವಾಗ ಅಬ್ಸರ್ವ್ ಮಾಡಿ, 2x square minus 3 sin x plus 5 root x ಅಂತ ಇದೆಯಲ್ಲ, ಇದೆಲ್ಲ ಸಪ್ರೇಟ್ ಟರ್ಮ್ ಇದೆ. ಅದರಿಂದ ಇಂಟಿಗ್ರಲ್ನ ಪ್ರತಿಯೊಂದಕ್ಕೂ ನಾವು ಅಪ್ಲೈ ಮಾಡ್ಬೋದು. ಆವಾಗ ನಮಗೇನು ಬರುತ್ತೆ, ಇಂಟಿಗ್ರಲ್ ಆಫ್ 2x square ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮೈನಸ್ ಇಂಟಿಗ್ರಲ್ ಆಫ್ 3 sin x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಇಂಟಿಗ್ರಲ್ ಆಫ್ 5 root x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು, ಇವಾಗ 2 ಕಾನ್ಸ್ಟೆಂಟ್ ಇರೋದ್ರಿಂದ ಔಟ್ಸೈಡ್ ಇಂಟಿಗ್ರಲ್ ತೊಗೊಬೋದು. ಆವಾಗ ನಮಗೇನು ಬರುತ್ತೆ, 2 ಇಂಟು ಇಂಟಿಗ್ರಲ್ ಆಫ್ x square ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರುತ್ತೆ. ಮೈನಸ್ 3 ಕಾನ್ಸ್ಟೆಂಟ್ ಇರೋದ್ರಿಂದ ಔಟ್ಸೈಡ್ ತೊಗೊತೀನಿ, ದೇಫೋರ್ -3 ಇಂಟು ಇಂಟಿಗ್ರಲ್ ಆಫ್ sin x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರುತ್ತೆ. ಪ್ಲಸ್ 5 ಕಾನ್ಸ್ಟೆಂಟ್ ಇರೋದ್ರಿಂದ ಔಟ್ಸೈಡ್ ಇಂಟಿಗ್ರಲ್ ತೊಗೊಂಡ್ರೆ ಏನು ಬರುತ್ತೆ, 5 ಇಂಟು ಇಂಟಿಗ್ರಲ್ ಆಫ್ root x ಅಂತ ಇದೆಯಲ್ಲ, ಇದನ್ನು x to the power of half ಅಂತ ಬರ್ಕೊತೀನಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ಇವಾಗ ಇಂಟಿಗ್ರೇಟ್ ಮಾಡ್ತಾ ಹೋಗೋಣ. ಇಲ್ಲಿ 2 ಹಾಗೆ ಬರ್ಕೊತೀನಿ. ಇಂಟಿಗ್ರಲ್ ಆಫ್ x square ಇದು ಯಾವ ಫಾರ್ಮಲ್ಲಿದೆ, ಇಂಟಿಗ್ರಲ್ ಆಫ್ x to the power of n ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮಲ್ಲಿದೆ. ದಟ್ ಈಸ್ x to the power of n plus 1 divided by n plus 1 plus c ಅಂತ ಬರುತ್ತೆ. ದೇಫೋರ್ ಇಂಟಿಗ್ರಲ್ ಆಫ್ x square ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಯಿತು, ದಟ್ ಈಸ್ x to the power of 2 plus 1 divided by 2 plus 1 ಅಂತ ಬರುತ್ತೆ. -3 into we know that integral of sin x with respect to x ಏನಾಗಿರುತ್ತೆ, that is -cos x plus c ಅಂತ ಗೊತ್ತು. therefore integral of sin x ಏನು ಬರ್ಕೊಂತೀನಿ, -cos x ಅಂತ ಬರ್ಕೊಂತೀನಿ. -cos x plus 5 into integral of x to the power of half ಏನಾಗುತ್ತೆ, x to the power of half plus 1 divided by half plus 1 plus c ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು 2 ಇಂಟು x to the power of 3 divided by 3 ಮೈನಸ್ ಇಂಟು ಮೈನಸ್, ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದೆ, ದೇಫೋರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದೇಫೋರ್ 3 cos x ಪ್ಲಸ್ 5 ಇಂಟು x to the power of half plus 1 ಏನಾಗಿರುತ್ತೆ, ದಟ್ ಈಸ್ 3/2 ಆಗುತ್ತೆ, ಡಿವೈಡೆಡ್ ಬೈ 3/2 plus c ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು 2/3x³ ಪ್ಲಸ್ 3 cos x 5 2s ಏನಾಯಿತು, ದಟ್ ಈಸ್ 10 ಅಂತ ಬರುತ್ತೆ. x to the power of 3/2 this divided by 3 plus c ಅಂತ ಬರುತ್ತೆ. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. 18th 1, ಫೈಂಡ್ ಇಂಟಿಗ್ರಲ್ ಆಫ್ secant x into secant x plus tan x into dx ಅಂತ ಇದೆ. ಫಸ್ಟು ಕೊಟ್ಟಿರೋದನ್ನು ಬರ್ಕೊಳ್ಳೋಣ. ಇಂಟಿಗ್ರಲ್ ಆಫ್ secant x into secant x plus tan x ವಿತ್ ರೆಸ್ಪೆಕ್ಟ್ ಟು ಎಕ್ಸ್ನ ನಾವು ಕಂಡಿಡಬೇಕು. ಇಲ್ಲಿ ನಾವು ಏನು ಮಾಡೋಕ್ಕೆ ಸಾಧ್ಯ, ಫಸ್ಟು ನಾವು ಮಲ್ಟಿಪ್ಲಿಕೇಶನ್ ಮಾಡ್ಬೋದಷ್ಟೇ. ಅದರಿಂದ ಮಲ್ಟಿಪ್ಲಿಕೇಶನ್ ಮಾಡ್ತಾ ಬನ್ನಿ. ಆವಾಗ ನಮಗೇನು ಬರುತ್ತೆ, ಇಂಟಿಗ್ರಲ್ ಆಫ್ secant x into secant x ಏನಾಗಿರುತ್ತೆ, ದಟ್ ಈಸ್ secant square x ಅಂತ ಬರುತ್ತೆ. ಪ್ಲಸ್ secant x into tan x ಏನಾಗುತ್ತೆ, ದಟ್ ಈಸ್ secant x into tan x ಅಂತ ನಮಗೆ ಬಂತು, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇದೆ. ದಿಸ್ ಈಸ್ ಈಕ್ವಲ್ ಟು, ಇವಾಗ secant square x ಇಂಟಿಗ್ರೇಷನ್ ಗೊತ್ತು, secant x into tan x ಇಂಟಿಗ್ರೇಷನ್ ಗೊತ್ತು. ಅದರಿಂದ ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡಿದ್ರೆ ನಮಗೆ ಆಗುತ್ತೆ, integral of secant square x into dx plus integral of secant x into tan x into dx ಅಂತ ಬರುತ್ತೆ. we know that integral of secant square x into dx ಏನಾಗಿರುತ್ತೆ, that is tan x ಅಂತ ಬರುತ್ತೆ. ಪ್ಲಸ್ integral of secant x into tan x ಏನಾಗಿರುತ್ತೆ, ದಟ್ ಈಸ್ secant x ಅಂತ ಬರುತ್ತೆ. ಯಾವಾಗ ಇಂಟಿಗ್ರೇಷನ್ ಮಾಡ್ತೀವಿ ಆವಾಗ ನಾವು ಇಂಟಿಗ್ರಲ್ ಕಾನ್ಸ್ಟೆಂಟನ್ನು ಹಾಕೊಬೇಕು, ಪ್ಲಸ್ c ಅಂತ ಬರುತ್ತೆ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನನ್ನು ನೋಡೋಣ. 19th one, find integral of secant square x divided by cosec square x with respect to x. First to integral of secant square x divided by cosec square x with respect to x. Navien madbodu ivaga secant x na in terms of cos express madbodu, cosec square x in terms of sin express madbodu. Adrinda navidana yenanta barkontini andre integral of secant square x na nanu 1 divided by cos square x anta barkonbodu divided by cosec square x na nanu 1 divided by sin square x anta barkonbodu with respect to x anta ide. This is equal to ivaga sin square x enagutte numerator ಗೆ ಬರುತ್ತೆ, ಆಗ ನಮಗೆ ಏನು ಬರುತ್ತೆ integral of sin square x divided by denominator ಅಲ್ಲಿ cos square x ಅಂತ ಬರುತ್ತೆ with respect to x ಇದೆ. What is sin square x divided by cos square x? That is tan square x. Integral of tan square x into dx ಅಂತ ಬಂತು. Integral of tan square x with respect to x ಗೊತ್ತಾ ನಮಗೆ? ಗೊತ್ತಿಲ್ಲ. ಅದರಿಂದ tan square x ನ in terms of ಏನಾರು ಎಕ್ಸ್ಪ್ರೆಸ್ ಮಾಡಬೇಕು. ನಮಗೆ ಫಾರ್ಮುಲಾ ಗೊತ್ತಿದೆ, 1 plus tan square x is equal to secant square x ಅಂತ ಗೊತ್ತು. ಇದರಿಂದ ಏನಂತ ಬರ್ಕೊಬಹುದು? tan square x is equal to secant square x minus 1 ಅಂತ ಬಂತು. This is equal to integral of tan square x ಜಾಗದಲ್ಲಿ ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, secant square x minus 1 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ with respect to x ಇದೆ. ಇವಾಗ secant square x 1 ಎರಡು ಸೆಪರೇಟ್ ಟರ್ಮ್ ಇರೋದ್ರಿಂದ ಇಂಟಿಗ್ರಲ್ ನ ಇಂಡಿವಿಜುವಲ್ ಆಗಿ ಅಪ್ಲೈ ಮಾಡಬಹುದು. ಅವಾಗ ಏನು ಬರುತ್ತೆ, integral of secant square x with respect to x minus integral of 1 into dx anta barutte. We know that integral of secant square x enagirutte, that is tan x anta barutte minus integral of 1 into dx enagutte x anta barutte plus c anta neevu barkobeku. Idu required answer agirutte. Ivaga 20th question na naavu nodona. Find integral of 2 minus 3 sin x divided by cos square x with respect to x anta avaru kottidare. First ಕೊಟ್ಟಿರೋದನ್ನ ಬರ್ಕೊಳ್ಳೋಣ, ಏನಿದೆ ಇಂಟಿಗ್ರಲ್ ಆಫ್ 2 ಮೈನಸ್ 3 sin x ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇವಾಗ ನೀವೇನು ಮಾಡ್ಬೋದು, ಇವಾಗ ಇಲ್ಲಿ ಎರಡು ಟರ್ಮ್ ಇದೆ ನ್ಯೂಮರೇಟರಲ್ಲಿ, ಡಿನಾಮಿನೇಟರ್ ಒಂದು ಟರ್ಮ್ ಇದೆ, ಸ್ಪ್ಲಿಟ್ ಮಾಡಿ ಬರ್ಕೊಳ್ಳಿ. ಅವಾಗ ಏನು ಬರುತ್ತೆ, ಇಂಟಿಗ್ರಲ್ ಆಫ್ 2 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ 3 sin x ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಬರುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ನಾವು ಕಂಡುಹಿಡಿಬೇಕು. ದಿಸ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ 2 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಇದೆ. 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ನಾನೇನಂತ ಬರ್ಕೊಬೋದು, ಸೀಕೆನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಬೋದಲ್ವಾ. ಆವಾಗ ನಂಗೇನು ಬರುತ್ತೆ, 2 ಇಂಟು ಸೀಕೆನ್ ಸ್ಕ್ವೇರ್ ಎಕ್ಸ್ ಅಂತ ಬಂತು ಮೈನಸ್ 3 ಇಂಟು, ಇಲ್ಲಿ ಅಬ್ಸರ್ವ್ ಮಾಡಿ ಇದನ್ನು ಯಾವ ಥರ ಬರ್ಕೊತೀನಿ ಅಂತ, 1 ಡಿವೈಡೆಡ್ ಬೈ cos x into sin x divided by cos x ಅಂತ ಬರ್ಕೊತಾ ಇದ್ದೀನಿ. ಏನಕ್ಕೆ ಈ ಥರ ಬರ್ಕೊತಾ ಇದ್ದೀನಿ ಅಂತ ನಿಮಗೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಗೊತ್ತಾಗುತ್ತೆ. ಇವಾಗ ಏನಾಯಿತು, ದಟ್ ಈಸ್ ಈಕ್ವಲ್ ಟು ಇಂಟಿಗ್ರಲ್ ಆಫ್ 2 ಇಂಟು secant square x minus 3 into 1 divided by cos x ಏನಾಗಿರುತ್ತೆ, that is secant x ಅಂತ ಬರುತ್ತೆ into tan x ಅಂತ ಬಂತು with respect to x ಇದೆ. This is equal to ಇವಾಗ 2 ಕಾನ್ಸ್ಟೆಂಟ್ ಇರೋದ್ರಿಂದ ಔಟ್ಸೈಡ್ ಇಂಟಿಗ್ರಲ್ ತಗೊಂತೀನಿ. therefore 2 into integral of secant square x with respect to x anta ide, minus 3 constant irodinda outside tagondini, integral of secant x into tan x with respect to x anta namage bantu. This is equal to 2 into integral of secant square x with respect to x gottu, that is tan x anta barutte minus 3 into integral of secant x into tan x enagirutte, that is secant x anta barutte. We have to put the integral constant c, therefore we get 2 tan x minus 3 secant x plus c anta barutte. ಇದು ನಮಗೆ ಬೇಕಾಗಿರುವಂತಹ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ಇವಾಗ 21st ಕ್ವಶನ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ. ದ ಆಂಟಿ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ಈಕ್ವಲ್ಸ್ ಅಂದ್ಬಿಟ್ಟು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ, ಯು ನೀಡ್ ಟು ಫೈಂಡ್ ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್. ಇದನ್ನು ಮಾಡಿದಾಗ ನಮಗೇನು ಬರುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಬರುತ್ತೆ ಅಂತ ಅಂದ್ಕೊಳ್ಳೋಣ. ಇದೇನಾಗಿರುತ್ತೆ, ದಿಸ್ ಈಸ್ ಆ್ಯಂಟಿ ಡಿರವೇಟಿವ್ ಆಗಿರುತ್ತೆ. ಇವಾಗ ಏನು ಕಂಡುಹಿಡಬೇಕು, ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ ಬೈ ರೂಟ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸನ್ನು ನಾವು ಕಂಡುಹಿಡಬೇಕು. ಇದೇನಾಗುತ್ತೆ, ದಟ್ ಈಸ್ ಇಂಟಿಗ್ರಲ್ ಆಫ್ ರೂಟ್ ಎಕ್ಸ್ ಅಂದರೆ ನಾನೇನು ಬರ್ಕೊಬೋದು, ಎಕ್ಸ್ ಟು ದ ಪವರ್ ಆಫ್ ಹಾಫ್ ಅಂತ ಬರ್ಕೊಬೋದು, ಪ್ಲಸ್ 1 divided by root x ಅಂತ ಇದೆ. That is 1 divided by x to the power of half ಅಂತ ಬರುತ್ತೆ. ಇವಾಗ x to the power of half denominator ಅಲ್ಲಿ ಇದೆ, numerator ಗೆ ಬಂದ್ರೆ ಏನಾಗುತ್ತೆ, that is x to the power of minus half ಅಂತ ಬರುತ್ತೆ with respect to x ಇದೆ. This is equal to, ಇವಾಗ x to the power of half ಮತ್ತೆ x to the power of minus half ಎರಡು separate term ಇರೋದ್ರಿಂದ ನಾವು integral ನ individual ಆಗಿ apply ಮಾಡಬಹುದು. Therefore integral of x to the power of half with respect to x plus integral of x to the power of minus half with respect to x ಅಂತ ಬರುತ್ತೆ. ಇವಾಗ ಫಾರ್ಮುಲಾ ಗೊತ್ತಿದೆ, that is integral of x to the power of n with respect to x ಏನಿದೆ, that is x to the power of n plus 1 divided by n plus 1 plus c ಅಂತ. Therefore ಇಲ್ಲೇನಾಯಿತು, integral of x to the power of half with respect to x, that is x to the power of half plus 1 divided by half plus 1 ಅಂತ ಬರುತ್ತೆ, plus integral of x to the power of minus half into dx ಏನಾಯಿತು, that is x to the power of minus half plus 1 divided by minus half plus 1 ಅಂತ ಬರುತ್ತೆ, plus c ಅಂತ ನೀವು ಬರ್ಕೊಬೇಕು. This is equal to x to the power of half plus 1 ಏನಾಗಿರುತ್ತೆ, that is x to the power of 3 by 2 ಅಂತ ಬರುತ್ತೆ divided by 3 by 2 ಅಂತ ಬರುತ್ತೆ, plus x to the power of minus half plus 1 ಏನಾಗಿರುತ್ತೆ, that is x to the power of 1 divided by 2 divided by 1 divided by 2 plus c ಅಂತ ಬರುತ್ತೆ. This is equal to, ಇಲ್ಲಿ 1 divided by 3 divided by 2 ಅಂತ ಇದೆ, ಅದು ಏನಾಗುತ್ತೆ 2 divided by 3 ಅಂತ ಆಗುತ್ತೆ, x to the power of 3 by 2 plus ಇಲ್ಲಿ 1 divided by 2 ಅಂತ ಇದೆ, ಅದೇನಾಗುತ್ತೆ 2 into x to the power of 1 divided by 2 ಪ್ಲಸ್ ಸಿ ಅಂತ ಬರುತ್ತೆ. ಇವಾಗ ಆಪ್ಷನ್ ನೋಡಿ ಯಾವ ಆಪ್ಷನ್ ಅಲ್ಲಿ ಇದೆ ಅಂತ, ಆಪ್ಷನ್ ಸಿ ನಲ್ಲಿ 2 by 3 x to the power of 3 by 2 ಪ್ಲಸ್ 2 x to the power of 1 by 2 ಪ್ಲಸ್ ಸಿ ಅಂತ ಇದೆ. ದೇರ್ಫೋರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂತ ನಾವು ಹೇಳ್ಬೋದು. ಇವಾಗ 22 ಕ್ವಶನ್ ಅನ್ನ ನಾವು ನೋಡೋಣ. If d by dx of f of x, that is equal to 4x cube minus 3 divided by x to the power of 4 such that f of 2 is equal to 0, then f of x is ಅನ್ಬಿಟ್ಟು 4 ಆಪ್ಷನ್ ಅವರು ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಬರ್ಕೊಳ್ಳಿ. That is d by dx of f of x, that is equal to 4x cube minus 3 divided by x to the power of 4 ಅಂತ ಕೊಟ್ಟಿದ್ದಾರೆ. ಅಂದರೆ f of x ನ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಮಗೆ 4x cube minus 3 divided by x to the power of 4 ಬರುತ್ತೆ. ಇವಾಗ ನಾವು 4x cube minus 3 divided by x to the power of 4 ನ ನಾವು ಇಂಟಿಗ್ರೇಟ್ ಮಾಡಿದ್ರೆ ನಮಗೇನು ಬರಬೇಕು, we have to get back to f of x. ಅದರಿಂದ ನಾವೇನು ಮಾಡೋಣ, ಇಂಟಿಗ್ರಲ್ ಆಫ್ 4x cube minus 3 divided by x to the power of 4 ನ ಕನ್ಸಿಡರ್ ಮಾಡ್ಕೋಣ with respect to x. ಅವಾಗ ನಮಗೇನು ಬರುತ್ತೆ, f of x ಬರುತ್ತೆ. ಇವಾಗ ಅಬ್ಸರ್ವ್ ಮಾಡಿ 4 ಕಾನ್ಸ್ಟೆಂಟ್ ಇದೆ, ಅದನ್ನು ಔಟ್ಸೈಡ್ ತಗೊತೀನಿ. ಇಂಟಿಗ್ರಲ್ ಆಫ್ ಎಕ್ಸ್ ಕ್ಯೂಬ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರುತ್ತೆ. ಇಲ್ಲಿ ಮೈನಸ್ 3 ಔಟ್ಸೈಡ್ ತಗೊತೀನಿ. ಇಂಟಿಗ್ರಲ್ ಆಫ್ 1 divided by x to the power of 4 ಅಂತ ಇದೆ, ಅದನ್ನು x to the power of minus 4 ಅಂತ ಬರ್ಕೊಬೋದು with respect to x ಅಂತ ಇದೆ. That is equal to f of x ಅಂತ ಇದೆ. This implies that f of x ಏನಾಗಿರುತ್ತೆ, that is equal to 4 into integral of x cube with respect to x ಏನಾಗುತ್ತೆ, that is x to the power of 4 divided by 4. ಡೈರೆಕ್ಟ್ ಆಗಿ ನಾನು ಬರ್ಕೊತಾ ಇದ್ದೀನಿ, ಅಬ್ಸರ್ವ್ ಮಾಡಿ. ಇಲ್ಲೇನಿದೆ ಮೈನಸ್ 3 ಇಂಟು ಇಂಟಿಗ್ರಲ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ 4 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗಿರುತ್ತೆ, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ 4 ಪ್ಲಸ್ 1. ಮೈನಸ್ 4 ಪ್ಲಸ್ 1 ಏನಾಗುತ್ತೆ, ದಟ್ ಈಸ್ ಮೈನಸ್ 3 ಡಿವೈಡೆಡ್ ಬೈ ಮೈನಸ್ 3 ಅಂತ ಬರುತ್ತೆ, ಪ್ಲಸ್ ಸಿ ಅಂತ ನಾವು ಹಾಕೊಬೇಕಾಗತ್ತೆ. ದಿಸ್ ಇಸ್ ಇಂಪ್ಲಾಯ್ಸ್ ದಟ್ ಎಫ್ ಆಫ್ ಎಕ್ಸ್ ಏನಾಯಿತು, ದಟ್ ಈಸ್ 4 4 ಕ್ಯಾನ್ಸಲ್ ಆಯಿತು, ಇಲ್ಲಿ 3 3 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ ವಿ ಲೆಫ್ಟ್ ಔಟ್ ವಿತ್ ಎಕ್ಸ್ ಟು ದ ಪವರ್ ಆಫ್ 4, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ಎಕ್ಸ್ ಟು ದ ಪವರ್ ಆಫ್ ಮೈನಸ್ 3 ಪ್ಲಸ್ ಸಿ ಅಂತ ಬರುತ್ತೆ. ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ ಎಕ್ಸ್ ಟು ದ ಪವರ್ ಆಫ್ ಮೈನಸ್ 3 ನಾವು 1 divided by x cube ಅಂತ ಬರ್ಕೊಬೋದು, ಪ್ಲಸ್ ಸಿ ಅಂತ ಬಂತು. ಇಲ್ಲಿ ಅಬ್ಸರ್ವ್ ಮಾಡಿ, ಆಪ್ಷನಲ್ಲೆಲ್ಲ ಏನಿದೆ ಸಿ ಜಾಗದಲ್ಲಿ ನಮಗೆ ವ್ಯಾಲ್ಯೂ ಇದೆ, ಅದರಿಂದ ನಾವು ಸಿ ವ್ಯಾಲ್ಯೂನ ಕಂಡುಹಿಡ್ಕೊಬೇಕು. ಇಲ್ಲಿ ಒಂದು ಹಿಂಟ್ ಏನು ಕೊಟ್ಟಿದ್ದಾನೆ, ಎಫ್ ಆಫ್ 2 ಇಸ್ ಈಕ್ವಲ್ ಟು 0 ಅಂತ. ಅಂದರೆ ಎಫ್ ಆಫ್ 2 ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಎಕ್ಸ್ ಜಾಗದಲ್ಲಿ ನಾವೇನು ಸಬ್ಸ್ಟ್ಯೂಟ್ ಮಾಡಬೇಕು, 2ನ ಸಬ್ಸ್ಟ್ಯೂಟ್ ಮಾಡಬೇಕು. ದೇರ್ಫೋರ್ 2 to the power of 4 1 divided by 2 cube ಪ್ಲಸ್ ಸಿ ಅಂತ ಬರುತ್ತೆ. ಇವಾಗ ಎಫ್ ಆಫ್ 2 ಅಂದ್ರೇನು, ದಟ್ ಈಸ್ 0 ಅಂತ ಕೊಟ್ಟಿದ್ದಾರೆ. ದಿಸ್ ಈಸ್ ಈಕ್ವಲ್ ಟು 2 to the power of 4 ಏನಾಗಿರುತ್ತೆ, 2 into 2 into 2 into 2 ಆಗುತ್ತೆ, ದಟ್ ಈಸ್ 16 ಅಂತ ಬರುತ್ತೆ, ಪ್ಲಸ್ 1 divided by 2 cube ಅಂದರೆ 2 into 2 4 4 into 2 8 ಆಗುತ್ತೆ, ಪ್ಲಸ್ ಸಿ ಅಂತ ಬಂತು. ದಿಸ್ ಇಂಪ್ಲೈಸ್ ದಟ್ ಸಿ ಇಸ್ ಈಕ್ವಲ್ ಟು ಮೈನಸ್ ಆಫ್ 16 ಪ್ಲಸ್ 1 divided by 8 ಅಂತ ಬಂತು. ದಿಸ್ ಈಸ್ ಈಕ್ವಲ್ ಟು ಮೈನಸ್ ಆಫ್ 16 into 8 ಎಷ್ಟಾಗುತ್ತೆ that is 128 ಅಂತ ಬರುತ್ತೆ plus 1 divided by 8 ಅಂತ ಬರುತ್ತೆ this is equal to minus 129 divided by 8 ಅಂತ ಬಂತು c ಜಾಗದಲ್ಲಿ ನೀವೇನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು minus 129 divided by 8 ಸಬ್ಸ್ಟಿಟ್ಯೂಟ್ ಮಾಡಬೇಕು ಆಗ ನಮಗೆ ಏನು ಬರುತ್ತೆ ಅಂತ ಹೇಳಿದ್ರೆ f of x is equal to x to the power of 4 plus 1 divided by x cube minus 129 divided by 8 ಅಂತ ಬರುತ್ತೆ ಇವಾಗ ಆಪ್ಷನ್ ಏನು ನೋಡಿ x to the power of 4 plus 1 divided by x cube minus 129 divided by 8 ಅಂತ ಇದೆ therefore option A is the correct answer for this question ಅಂತ ಹೇಳಬಹುದು ಇಲ್ಲಿಗೆ exercise 7.1 ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಯ್ತು that's it for this video guys if you like our efforts please do like share comment and subscribe I'm your teacher Mukund I will meet you in the next video until then have a nice day bye